ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಇವತ್ತಿನ ವಿಡಿಯೋಲಿ ನಾವು ವೇಸ್ಟ್ ಐಟಮ್ಸ್ ಇಟ್ಕೊಂಡು ಅದರಿಂದ ಹೆಂಗ್ ಉಪಯೋಗ ಪಡ್ಕೋಬಹುದು ಅಂತ ನೋಡೋಣ. ನೋಡಿ, ಇವಾಗ ನೀವು ನೋಡ್ತಾ ಇರೋದು ಪೌಚ್ ಇದು. ಈ ಪೌಚ್ ನ ಬಂದ್ಬಿಟ್ಟು ನಾನು ವೇಸ್ಟ್ ಪ್ಯಾಂಟ್ ಅಲ್ಲಿ ಮಾಡಿದ್ದೀನಿ. ನಿಮ್ಮ ಹತ್ರನು ಸುಮಾರು ಜನ ಮನೆಯಲ್ಲಿ ವೇಸ್ಟ್ ಜೀನ್ಸ್ ಪ್ಯಾಂಟ್ಸ್ ಇರತ್ತೆ, ನಮ್ಗೆ ಹಳೇದಾಗ್ಬಿಟ್ಟಿರತ್ತೆ. ಆ ರೀತಿ ಇರೋ ಪ್ಯಾಂಟ್ಸ್ ನ ನಾವು ತಗೊಂಡು ಈ ತರ ಪೌಚ್ ಮಾಡ್ಬೋದು. ಈ ಪೌಚ್ ನ ಬಂದ್ಬಿಟ್ಟು ನೀವು ತುಂಬಾ ಆರ್ಗನೈಸೇಷನ್ ಮಾಡಕ್ ತುಂಬಾ ಯೂಸ್ಫುಲ್ ಆಗಿರತ್ತೆ. ನಿಮ್ಮ ಮನೇಲಿ ಏನಾದ್ರು ಚಿಕ್ಕ ಮಕ್ಳಿದ್ರೆ ಅವ್ರಿಗೂ ಈ ತರ ಪೌಚ್ ಮಾಡ್ಕೊಟ್ರೆ ಅವ್ರು ತುಂಬಾ ಸಂತೋಷ ಪಡ್ತಾರೆ, ಮತ್ತೆ ನಮಗೂ ಒಂದು ಸ್ಯಾಟಿಸ್ಫ್ಯಾಕ್ಷನ್ ಇರತ್ತೆ. ನಮ್ಮ ಕೈಯಿಂದ ನಮ್ಮ ಮಕ್ಳಿಗೆ ಏನಾದ್ರೂ ಒಂದು ಮಾಡ್ಕೊಟ್ರೆ ನಮ್ಗೆ ಅದ್ರಲ್ಲಿ ಸಿಗೋ ಸಂತೋಷನೇ ಡಿಫ್ರೆಂಟ್ ಆಗಿರತ್ತೆ. ನೋಡಿ, ಈ ಪೌಚ್ ತುಂಬಾ ಈಸಿ ಮೆಥಡ್ ಅಲ್ಲಿ ಮಾಡ್ಬಿಡ್ಬೋದು. ಈ ಪೌಚ್ ಮಾಡಕ್ಕೆ ನಿಮ್ಗೆ 10 to 15 minutes ಇದ್ರೆ ಸಾಕು, ತುಂಬಾ ಈಸಿಯಾಗಿ ಮಾಡ್ಬಿಡ್ಬೋದು. ಇವಾಗ ಇದನ್ನ ಹೆಂಗ್ ಮಾಡೋದು ಅಂತ ನೋಡೋಣ. ಬನ್ನಿ, ವಿಡಿಯೋಗೆ ಹೋಗೋಣ. ನಾವು ಸಿಂಪಲ್ ಆಗಿರೋ ಪೌಚ್ ಮಾಡೋದು ಹೆಂಗಂತ ನೋಡೋಣ. ಈ ಪೌಚ್ ಬಂದ್ಬಿಟ್ಟು ನಾವು ಜೀನ್ಸ್ ಪ್ಯಾಂಟ್ಸ್ ಎಲ್ಲ ಚಿಕ್ಕದಾಗ್ಬಿಟ್ಟಿರತ್ತೆ, ಮತ್ತೆ ನಮ್ಗೆ ಯೂಸ್ ಆಗ್ದಿರೋ ಇರೋ ಪ್ಯಾಂಟ್ಸ್ ಎಲ್ಲ ಇರತ್ತಲ್ಲ, ಅದನ್ನ ನಾವು ಹೆಂಗ್ ಯೂಸ್ ಮಾಡ್ಕೊಂಡು ಇದರಿಂದ ಪೌಚಸ್ ಮಾಡ್ಬೋದು ಅಂತ ನೋಡೋಣ. ಈ ಪೌಚ್ ನಾನು ಇವಾಗ ಮಾಡ್ತಾ ಇರೋ ಪೌಚ್ ಬಂದು ಸ್ಕೂಲ್ಸ್ಗೆ ಮಕ್ಳು ಕೊಡೋ ಅಂತ ಪೌಚ್, ಚಿಕ್ಕ ಸೈಜ್ ಪೌಚ್. ನಿಮ್ಗೆ ಇದು ನನ್ನ ಮಗಳ್ದು ಪ್ಯಾಂಟ್, ಇದು ಚಿಕ್ಕ ಸೈಜ್ ಪ್ಯಾಂಟ್. ನಿಮ್ಮ ಹತ್ರ ದೊಡ್ಡ ದೊಡ್ಡ ಪ್ಯಾಂಟ್ ಇದ್ರೆ ನಿಮ್ಗೆ ಆ ಮೆಷರ್ಮೆಂಟ್ಸ್ ಬೇಕು, ಆ ತರ ಕಟ್ ಮಾಡಿ ನೀವು ಮಾಡ್ಕೋಬಹುದು. ಬನ್ನಿ, ಇವಾಗ ಅದ್ ಹೆಂಗ್ ಮಾಡೋದು ಅಂತ ನೋಡೋಣ. ನೋಡಿ, ಪ್ಯಾಂಟ್ ಈ ರೀತಿ ಇದೆ. ಈ ಪ್ಯಾಂಟ್ ನ ಎಕ್ಸಾಕ್ಟ್ ನಿಮ್ಗೆ ಎಷ್ಟು ದೊಡ್ಡದ್ ಬೇಕು ಅಂತ ನೋಡ್ಕೊಂಡು ಕಟ್ ಮಾಡ್ಕೊಂಡ್ಬಿಡ್ಬೇಕು. ಇದಕ್ ಬೇಕಾಗಿರೋದು ಒಂದ್ ಜಿಪ್, ಮತ್ತೆ ಈ ತರ ನಿಮ್ಮ ಹತ್ರ ಯಾವ ಪ್ಯಾಂಟ್ ಇದೆ ಆ ಪ್ಯಾಂಟ್ ತಗೊಂಡು ಮಾಡ್ಬೇಕು. ನೋಡಿ, ಇಲ್ಲಿಂದ ಇಲ್ಲಿ ತನಕ ನಮ್ಗೆ ಒಂದೇ ಸೈಜ್ ಇದೆ, ಇಲ್ಲಿಂದ ನಮ್ಗೆ ಸ್ವಲ್ಪ ಅನ್ಈವನ್ ಆಗಿದೆ. ನಿಮ್ಗೆ ದೊಡ್ಡದು ಬೇಕಂದ್ರೆ ಇಲ್ಲಿಂದ ತಗೊಂಡು ಸ್ಟ್ರೈಟ್ ಕಟ್ ಮಾಡ್ಕೊಂಡು ಮಾಡ್ಬೋದು. ನಾನು ಚಿಕ್ಕ ಪೌಚೆ ಮಾಡ್ತಾ ಇದ್ದೀನಿ, ಅದಕ್ಕೆ ನಾನು ಇಲ್ಲಿಂದ ಇಲ್ಲಿ ತನಕನೇ ಕಟ್ ಮಾಡ್ತೀನಿ. ಇವಾಗ ಇದು ಎರಡನ್ನು ಕಟ್ ಮಾಡಿ ತೆಗೆದ್ಬಿಡೋಣ. ಫ್ರೆಂಡ್ಸ್, ನಿಮ್ಗೆ ಒಂದ್ ಪೌಚ್ ಬೇಕಂದ್ರೆ ಒಂದ್ ಸೈಡ್ ಮಾತ್ರ ತಗೊಳ್ಳಿ, ನನ್ಗೆ ಎರಡ್ ಪೌಚ್ ಬೇಕು, ನಾನು ಎರಡ್ ಪೌಚ್ ಮಾಡ್ತಾ ಇದ್ದೀನಿ, ಅದಕ್ಕೆ ನಾನು ಎರಡು ಕಟ್ ಮಾಡ್ಕೊತಾ ಇದ್ದೀನಿ. ನೋಡಿ ಫ್ರೆಂಡ್ಸ್, ನಾವು ಕಟ್ ಮಾಡಿ ಆದ್ಮೇಲೆ ಈ ರೀತಿ ನಮ್ಗೆ ಇರತ್ತೆ. ಈ ಫೋಲ್ಡಿಂಗ್ ಬಂದ್ಬಿಟ್ಟು ನಮ್ಗೆ ಈ ರೀತಿ ಇಟ್ಕೊಂಡು ಈ ಸೈಡ್ ನೋಡಿದ್ರೆ ನಿಮ್ಗೆ ಗೊತ್ತಾಗತ್ತೆ ಇಲ್ಲಿ ಕ್ರಾಸ್ ಆಗಿದೆ, ಅದನ್ನ ಕಟ್ ಮಾಡ್ಬಿಡೋಣ. ನೋಡಿ, ಕಟ್ ಮಾಡಿದ್ರೆ ನಮ್ಗೆ ಈ ರೀತಿ ಇರತ್ತೆ ಓಪನ್ ಮಾಡಿದ್ರೆ. ಇವಾಗ ನಾವು ಈ ಜಿಪ್ ಅನ್ನ ಹಿಂಗಿಟ್ಟು ಈ ರೀತಿ ಅಟ್ಯಾಚ್ ಮಾಡ್ತೀವಿ. ಇದು ಫಿನಿಶಿಂಗ್ ಮಾಡಿದ್ಮೇಲೆ ನಿಮ್ಗೆ ತೋರಿಸ್ತೀನಿ, ಅಷ್ಟೇ ಇದು ಸಿಂಪಲ್ ಕಟ್ಟಿಂಗ್ ಅಷ್ಟೇ ಮಾಡಿಕೊಂಡು ಈ ರೀತಿ ನಿಮ್ಗೆ ಯಾವ ಲೆಂತ್ ಬೇಕು, ಎಷ್ಟು ಲೆಂತ್ ಬೇಕು, ಎಷ್ಟು ವಿಡ್ತ್ ಬೇಕು ಅಂತ ನೋಡಿಕೊಂಡು ನೀವು ಕಟ್ ಮಾಡಿ ಈ ಥರ ರೆಡಿ ಮಾಡ್ಕೊಳ್ಳಿ. ಇವಾಗ ಇದು ಸ್ಟಿಚಿಂಗ್ ಹೆಂಗ್ ಮಾಡೋದು, ಸ್ಟಿಚಿಂಗ್ ಪ್ರೊಸೀಜರ್ ಏನಿದೆ ಅಂತ ತೋರಿಸ್ತೀನಿ. ನೋಡಿ ಫ್ರೆಂಡ್ಸ್, ನಾವು ಕಟ್ ಮಾಡಿರೋ ಪೀಸ್ ನ ಬಂದ್ಬಿಟ್ಟು ಇದು ರಾಂಗ್ ಸೈಡ್, ಇವಾಗ ನಾವು ರೈಟ್ ಸೈಡ್ ಅಲ್ಲಿ ಇಟ್ಕೋಬೇಕು. ಈ ರೀತಿ ಇಟ್ಕೊಂಡು ಜಿಪ್ನೂ ಅಷ್ಟೇ ನೋಡಿ, ಜಿಪ್ ಇದು ರೈಟ್ ಸೈಡ್ ಇದೆ, ರೈಟ್ ಸೈಡ್ ನ ಬಂದ್ಬಿಟ್ಟು ಹಿಂಗ್ ಇಡ್ಬೇಕು. ಇದ್ರ ಮೇಲೆ ನಾವು ಎಕ್ಸ್ಟ್ರಾ ಇರೋ ಜಿಪ್ ಆಮೇಲೆ ಕಟ್ ಮಾಡ್ಕೋಬಹುದು. ಫಸ್ಟ್ ಈ ತರ ಉಲ್ಟಾ ಮಾಡಿ ಇಡ್ಬೇಕು, ನಿಮ್ಗೆ ಅರ್ಥ ಆಗ್ತಾ ಇದೆ ಅನ್ಕೊಂತೀನಿ. ನೋಡಿ, ಮೇನ್ ಫ್ಯಾಬ್ರಿಕ್ ನ ಬಂದು ರೈಟ್ ಸೈಡ್ ಇಟ್ಟಿದೀವಿ, ಈ ಜಿಪ್ ನ ಬಂದ್ಬಿಟ್ಟು ಕೆಳಗಡೆ ಫೇಸ್ ಆದಂಗೆ ಇಟ್ಟಿದೀವಿ. ನೋಡಿ, ಈ ತರ ಕೆಳಗಡೆ ಫೇಸ್ ಆದಂಗೆ ಇಟ್ಬಿಟ್ಟು ಇವಾಗ ಇದಕ್ಕೇನು ಜಿಪ್ಪರ್ ಫುಟ್ ಹಾಕ್ಬೇಕಂತ ಅನಿಸ್ತಿದ್ದೀನ, ನಾರ್ಮಲ್ ಫುಟ್ ಎಲ್ಲ ಆಗತ್ತೆ. ಇವಾಗ ಈ ಎಜ್ಜಲ್ಲಿ ನಾವು ಒಂದು ಸ್ಟಿಚ್ ಹಾಕ್ಬೇಕು, ಸ್ಟ್ರೈಟ್ ಸ್ಟಿಚ್. ಬನ್ನಿ, ಇವಾಗ ಇದು ಮಾಡೋಣ.
ನೋಡಿ ಇವಾಗ ಇಲ್ಲಿ ಸ್ಟೈಲ್ ಸ್ಟಿಚ್ ಹಾಕ್ಬಿಟ್ಟು ಈ ಓಪನ್ ಮಾಡಿಕೊಂಡು ಇಲ್ಲೊಂದು ಟಾಪ್ ಸ್ಟಿಚ್ ಹಾಕ್ಬೇಕು. ಅವಾಗಲೇ ನಾವು ಸ್ಟಿಚ್ ಮಾಡಿರೋದು ಬಿಚ್ಚೋಗ್ದಿರ ತುಂಬ ಲಾಂಗ್ ಲಾಸ್ಟಿಂಗ್ ಆಗಿ ಬರುತ್ತೆ. ಇವಾಗ ಈ ಎಂಡಲ್ಲಿ ಒಂದು ಟಾಪ್ ಸ್ಟಿಚಿಂಗ್ ಅಂತಾರೆ ಅದನ್ನು, ಆ ಟಾಪ್ ಸ್ಟಿಚಿಂಗ್ ಮಾಡಿಬಿಡೋಣ. ನಾವು ಇವಾಗ ಎಕ್ಸ್ಟ್ರಾ ಇರೋದು ಇದನ್ನ ಕಟ್ ಮಾಡ್ಬಿಡೋಣ. ನಾವು ಎರಡು ಸೈಡ್ ಟಾಪ್ ಸ್ಟಿಚ್ ಮಾಡ್ಬಿಟ್ಟಿದೀವಿ, ಇವಾಗ ಎಡ್ಜಸ್ ಎಲ್ಲ ನೀಟಾಗಿ ಟ್ರಿಮ್ ಮಾಡ್ಕೊಂಡ್ಬಿಡೋಣ. ಇವಾಗ ನಾವು ಉಲ್ಟಾ ಮಾಡ್ಕೊಂಡ್ಬಿಡೋಣ ಇದನ್ನ. ಇವಾಗ ನೋಡಿ ಉಲ್ಟಾ ಮಾಡಿದಾದ್ಮೇಲೆ ಈ ಜಿಪ್ ಬಂದ್ಬಿಟ್ಟು ನಮ್ಗೆ ಈ ರೀತಿ ಸೆಂಟ್ರಿಗೆ ಬರೋಂಗೆ ಇಟ್ಬಿಟ್ಟು ಈ ಸೈಡ್ ಒಂದು ಸ್ಟಿಚ್ ಈ ಸೈಡ್ ಒಂದು ಸ್ಟಿಚ್ ಮಾಡ್ಕೊಂಡ್ಬಿಡ್ಬೇಕು. ಈ ರೀತಿ ಎಕ್ಸಾಕ್ಟ್ ಸೆಂಟರ್ಗೆ ಇಡಬೇಕು ಜಿಪ್ನ, ಸೆಂಟ್ರಿಗೆ ಇಟ್ಬಿಟ್ಟು ಇವಾಗ ಸೈಡ್ ಸ್ಟಿಚ್ ಮಾಡ್ಬಿಡೋಣ. ನೋಡಿ ಫ್ರೆಂಡ್ಸ್, ಇವಾಗ ನಾವು ಎರಡು ಸೈಡ್ ಜಾಯಿಂಟ್ ಮಾಡಿಬಿಟ್ಟಿದ್ದೀವಿ, ಈ ಸೈಡು ಈ ಸೈಡು. ಇವಾಗ ಜಿಪ್ ಓಪನ್ ಮಾಡಿ ತೋರಿಸ್ತೀನಿ ನೋಡಿ ನಿಮಗೆ. ಇವಾಗ ನಿಮ್ಗೆ ಈ ತರ ಇರತ್ತೆ ಪೌಚ್, ನಿಮ್ಗೆ ಇದೇ ತರ ಬೇಕಂದ್ರೂ ಇದೇ ತರನು ಮಾಡ್ಕೋಬಹುದು. ಈ ತರ ಪೌಚಸ್ ನಾವು ಹ್ಯಾಂಡ್ ಬ್ಯಾಗ್ಸ್ ಅಲ್ಲೆಲ್ಲ ಆರ್ಗನೈಸ್ ಮಾಡಕ್ಕೆ, ಸ್ಟಿಕ್ಕರ್ಸ್, ನಮ್ದು ಸ್ಟಿಕ್ಕರ್ಸ್, ಏರ್ ಪಿನ್ಸ್ ಆ ತರ ಇಟ್ಕೊಳಕ್ಕೆ ಈ ತರ ಪೌಚ್ ತುಂಬಾ ಚೆನ್ನಾಗಿರತ್ತೆ. ನಮ್ಗೆ ಇರೋದನ್ನು ಗೊತ್ತಾಗಲ್ಲ, ತುಂಬಾ ಸ್ಪೇಸ್ ಇದೆಯಲ್ಲ ಈ ತರ ಇರೋದು. ಇದ್ರಲ್ಲಿ ನಾವು ಅರೇಂಜ್ ಮಾಡ್ಕೊಂಡ್ರೆ ಎಲ್ಲೂ ಹುಡುಕೋ ನಸೀತಿರಲ್ಲ, ಬ್ಯಾಂಡ್ ಬ್ಯಾಗ್ ತೆಗ್ದಿದ ತಕ್ಷಣ ನಾವು ತಗೊಂಡ್ಬಿಡ್ಬೋದು. ನಮ್ಮ ಐಟಮ್ಸ್ ಎಲ್ಲ, ಮೇಕಪ್ ಆಕ್ಸೆಸರೀಸ್ ಐಟಮ್ಸ್ ಎಲ್ಲ ಇಟ್ಕೋಬಹುದು, ಚಿಕ್ಕ ಚಿಕ್ಕ ಕ್ಲಿಪ್ಸು ಮತ್ತೆ ಸ್ಟಿಕ್ಕರ್ಸ್ ಎಲ್ಲ. ಈ ರೀತಿ ಪೌಚ್ ಮಾಡ್ಕೊಂಡ್ರೆ ನಿಮ್ಮ ಹ್ಯಾಂಡ್ ಬ್ಯಾಗ್ ಆರ್ಗನೈಸಿಂಗ್ ತುಂಬಾ ಚೆನ್ನಾಗಿರತ್ತೆ. ನೋಡಿ, ಇದು ನಿಮ್ಗೆ ಫ್ಲಾಟ್ ಆಗಿರೋದ್ರಿಂದ ತುಂಬಾ ಕಡಿಮೆ ಸ್ಪೇಸ್ ಎಲ್ಲ ಇಟ್ಬಿಡ್ಬಹುದು, ಮತ್ತೆ ನಾವು ಇಡೋ ಐಟಮ್ ಹುಡ್ಕೊ ನಸಿಟಿರಲ್ಲ. ಇವಾಗ ನಾನ್ ಮಾಡ್ತಾ ಇರೋದು ಮಕ್ಳಿಗೆ ಅನ್ನೋದ್ರಿಂದ ನಾನು ಇದನ್ನ ಬೇರೆ ತರ ಮಾಡ್ತೀನಿ. ಉಲ್ಟಾ ಮಾಡ್ಕೊಂಡ್ಬಿಡಿ. ಮಾಡ್ಬಿಟ್ಟು ಸಿಪ್ ಹಾಕ್ಬಿಡಿ. ಇವಾಗ ನೋಡಿ, ಈ ನಾಲ್ಕು ಸೈಡ್ ಅಲ್ಲಿ ಒಂದೇ ಮೆಷರ್ಮೆಂಟ್ಸ್ ಬರೋ ತರ ಈ ರೀತಿ ಎಲ್ ಶೇಪ್ ಅಲ್ಲಿ ಕಟ್ಕೊಳ್ಬೇಕು ನಾವು. ನೋಡಿ, ಇವಾಗ ನಾನು ಡ್ರಾ ಮಾಡಿ ತೋರಿಸಿದ್ದೀನಿ ನಿಮ್ಗೆ. ಈ ರೀತಿ ಎಲ್ ಶೇಪ್ ಅಲ್ಲಿ ನಾವು ಇದನ್ನ ಡ್ರಾ ಮಾಡ್ಕೊಂಡು ಕಟ್ ಮಾಡ್ಬಿಡ್ಬೇಕು ಆ ಪೀಸಸ್ನ. ನೋಡಿ ಫ್ರೆಂಡ್ಸ್, ಇವಾಗ ನಾಲ್ಕು ಸೈಡ್ ಇದೇ ತರ ನಾವು ಕಟ್ ಮಾಡಿದ್ದೀವಿ. ಇವಾಗ ನಾವು ಕಟ್ ಮಾಡಿರೋದನ್ನ ಹಿಂಗ್ ತಗೋಬೇಕು ಆಪೋಸಿಟ್ ಸೈಡ್ ಅಲ್ಲಿ. ನಾವು ಇವಾಗ ಕಟ್ ಮಾಡಿರೋದು ಇದು ಸ್ಟ್ರೈಟ್ ಸೈಡ್ ಅಲ್ಲಿ. ಇವಾಗ ನಾವು ಇದನ್ನ ಈ ರೀತಿ ಫೋಲ್ಡ್ ಮಾಡ್ಕೋಬೇಕು. ಫೋಲ್ಡ್ ಮಾಡಿಬಿಟ್ಟು ಇಲ್ಲಿ ಸ್ಟಿಚ್ ಮಾಡ್ಬಿಡ್ಬೇಕು. ನೋಡಿ, ಇನ್ನೊಂದ್ಸರಿ ತೋರಿಸ್ತೀನಿ. ಇವಾಗ ನಾವು ಕಟ್ ಮಾಡಿರೋದು ಎಲ್ ಶೇಪ್ ಬಂದ್ಬಿಟ್ಟು ಸ್ಟ್ರೈಟ್ ಅಲ್ಲಿ ಇದೆ.
ಈ ಎಲ್ ಶೇಪ್ನ ಬಂದ್ಬಿಟ್ಟು ಹಿಂಗ್ ಓಪನ್ ಮಾಡಿದ್ರೆ ಈ ತರ ಆಗತ್ತೆ ಫ್ಯಾಬ್ರಿಕ್. ಇವಾಗ ನಾವು ಎಲ್ಲಿ ಸ್ಟಿಚ್ ಮಾಡ್ಬಿಡ್ಬೇಕು, ನಾಲ್ಕು ಸೈಡ್ ಆ ತರ ಸ್ಟಿಚ್ ಮಾಡ್ಬಿಡೋಣ. ಡಬಲ್ ಸ್ಟಿಚ್ ಮಾಡ್ಕೊಂಬಿಡಿ, ತುಂಬ ಸ್ಟ್ರಾಂಗ್ ಆಗಿರತ್ತೆ. ನೋಡಿ ಫ್ರೆಂಡ್ಸ್, ಇವಾಗ ನಾವು ನಾಲ್ಕು ಸೈಡ್ನ ಈ ತರ ಜಾಯಿನ್ ಮಾಡ್ಬಿಟ್ಟಿದ್ದೀವಿ. ಇವಾಗ ಜಿಪ್ನ ಓಪನ್ ಮಾಡ್ಬಿಟ್ಟು ಉಲ್ಟಾ ಮಾಡ್ಬಿಡೋಣ. ಈ ಪೌಚ್ ಬಂದ್ಬಿಟ್ಟು ನನ್ನ ಮಗನ್ಗೆ ನನ್ನ ಕ್ರಯಾನ್ಸ್ ಇಡಕ್ಕಂತ ಚಿಕ್ಕದಾಗಿ ಮಾಡಿದೀನಿ. ಇದ್ರಲ್ಲಿ ನೀವು ಕಲರ್ ಪೆನ್ಸಿಲ್ಸ್ ಕ್ರಯಾನ್ಸ್ ಎಲ್ಲ ಕಲಿಸ್ಬೋದು ಸ್ಕೂಲ್ಗೆ, ತುಂಬಾ ಚೆನ್ನಾಗಿರತ್ತೆ. ನೋಡಿ ಇವಾಗ ಓಪನ್ ಮಾಡಿದೀವಿ ನಾವು. ವಿತಿನ್ 10 to 15 ಮಿನಿಟ್ಸ್ ಅಲ್ಲಿ ಪೌಚ್ ಮಾಡ್ಬಿಡ್ಬೋದು, ತುಂಬಾ ಈಸಿ ಆಗಿರತ್ತೆ. ಮತ್ತೆ ಲೈಫ್ ಚೆನ್ನಾಗಿ ಬರತ್ತೆ. ನಾವೇ ಕೈಯಿಂದ ನಮ್ ಮಿಷಿನ್ ಅಲ್ಲಿ ಸ್ಟಿಚ್ ಮಾಡಿರೋದ್ರಿಂದ ಎಲ್ಲ ಡಬಲ್ ಸ್ಟಿಚ್ ಮಾಡಿರ್ತೀವಿ. ನಮ್ಮ ಪೌಚ್ ಇವಾಗ ರೆಡಿ ಆಗಿದೆ ನೋಡಿ, ನಾನು ನಿಮ್ಗೆ ಇವಾಗ ಓಪನ್ ಮಾಡಿ ತೋರಿಸ್ತೀನಿ. ಈ ರೀತಿ ಇರತ್ತೆ ನಮ್ಮ ಪೌಚ್ ಒಳಗಡೆ. ನಮ್ ವೇಸ್ಟ್ ಆಗಿರೋ ಫ್ಯಾಬ್ರಿಕ್ ನ ಇಟ್ಕೊಂಡು ನಾವು ಇಷ್ಟು ಚೆನ್ನಾಗಿರೋ ಪೌಚ್ ಮಾಡ್ಕೋಬಹುದು. ಈ ಪೌಚ್ ನಾನು ಚಿಕ್ಕದಾಗಿ ಮಾಡಿದೀನಿ ಮಕ್ಕಳಿಗೆ. ಇಲ್ಲ ನೀವೇನಾದ್ರೂ ಇದ್ರಲ್ಲಿ ಆರ್ಗನೈಸ್ ಮಾಡಿಡಕ್ಕೆ ನಿಮ್ಗೆ ಈ ತರ ಪೌಚ್ ಬೇಕಂದ್ರೆ ನಿಮ್ಗೆ ಯಾವ ಯಾವ ಸೈಜ್ ಅಲ್ಲಿ ಬೇಕು ಅಂತ ನೀವು ಕಟ್ ಮಾಡಿಕೊಂಡು ಸೇಮ್ ಪ್ರೊಸೀಜರ್ ಸ್ಟಿಚ್ ಮಾಡಿದ್ರೆ ನಿಮ್ಗೆ ಈ ರೀತಿ ಪೌಚ್ ಬರುತ್ತೆ. ನಾನು ನೆಕ್ಸ್ಟ್ ವಿಡಿಯೋಲಿ ನನ್ನ ಮಗಳದು ಪೌಚ್ ತೋರಿಸ್ತೀನಿ, ಅದು ಡಿಫ್ರೆಂಟ್ ಪ್ಯಾಟರ್ನ್ ಅಲ್ಲಿ ಇರತ್ತೆ. ಹೆಣ್ಮಕ್ಳಿಗೆ ತುಂಬಾ ಕಲರ್ಫುಲ್ ಆಗಿದ್ರೆ ಇಷ್ಟ ಆಗತ್ತಲ್ಲ, ನನ್ನ ಮಗಳಿಗೂ ಆ ತರ ಕಲರ್ಫುಲ್ ಆಗಿದ್ರೆ ಇಷ್ಟ ಆಗತ್ತೆ. ಆ ಪೌಚ್ ಹೆಂಗ್ ಮಾಡೋದು ಅಂತ ತೋರಿಸ್ತೀನಿ. ಅದು ಸ್ವಲ್ಪ ದೊಡ್ಡ ಸೈಜ್ ಇದೆ ಮತ್ತೆ ಡಿಫ್ರೆಂಟ್ ಪ್ಯಾಟರ್ನ್ ಇದೆ. ಅದು ನೋಡಿದ್ರಲ್ಲ ಫ್ರೆಂಡ್ಸ್, ನಮ್ಮ ಹತ್ರ ಇರೋ ವೇಸ್ಟ್ ಐಟಮ್ಸ್ ನ ಇಟ್ಕೊಂಡು ನಾವು ಹೆಂಗ್ ಉಪಯೋಗ ಪಡ್ಕೋಬಹುದು ಅಂತ. ಇದೇ ರೀತಿ ನಿಮ್ಗೆ ವಿಡಿಯೋಸ್ ಬೇಕು, ನಮ್ಗೆ ಇನ್ನ ಜಾಸ್ತಿ ವಿಡಿಯೋಸ್ ಈ ತರ DIY ವಿಡಿಯೋಸ್ ಬೇಕು ಅಂದ್ರೆ ನನ್ ಕಮೆಂಟ್ ಮಾಡಿ, ನಾನ್ ಖಂಡಿತ ನಿಮ್ಗೆ ಮಾಡ್ತೀನಿ. ಈ ವಿಡಿಯೋ ನಾನು ಮಾಡಿರೋಂಥ ಈ ವಿಡಿಯೋ ನಿಮ್ಗೆ ಇಷ್ಟ ಆದರೆ ನನ್ನ ಚಾನಲ್ನ ಮರೀದಿರ ಸಬ್ಸ್ಕ್ರೈಬ್ ಮಾಡಿ, ಪಕ್ಕದಲ್ಲೇ ಒಂದು ಬೆಲ್ ಐಕಾನ್ ಇರುತ್ತೆ ಅದನ್ನ ಕ್ಲಿಕ್ ಮಾಡಿದ್ರೆ ನಾನು ಯಾವುದೇ ವಿಡಿಯೋ ಅಪ್ಲೋಡ್ ಮಾಡಿದ್ರು ನಿಮ್ಗೊಂದು ನೋಟಿಫಿಕೇಶನ್ ಸಿಗತ್ತೆ. ಮತ್ತೆ ನನ್ನ ವಿಡಿಯೋ ನಾನು ಟಕ್ ಮಾಡಿ ಯಾವಾಗಲೇ ನನ್ಗೆ ಗೊತ್ತಾಗುತ್ತೆ ಈ ರೀತಿ ಇರೋ ವಿಡಿಯೋಸ್ ನಿಮ್ಗೆ ಇಷ್ಟ ಆಗ್ತಾ ಇದೆ ಅಂತ. ಓಕೆ ಫ್ರೆಂಡ್ಸ್, ನನ್ನ ನೆಕ್ಸ್ಟ್ ವಿಡಿಯೋಲಿ ಇನ್ನೊಂದು ಇಂಟ್ರೆಸ್ಟಿಂಗ್ ಆಗಿರೋ ಟಾಪಿಕ್ ಬಗ್ಗೆ ನೋಡೋಣ.